ಬಿಸಿಲ ಬೇಗೆಗೆ ತಂಪೆರೆದಿದ್ದಾನೆ ಮಳೆಯ ಬಹುತೇಕ ರಾಜ್ಯದ ಜಿಲ್ಲೆಗಳಲ್ಲಿ ಮಳೆಯಾಗ್ತಾ ಇದೆ ಅಂತಕ್ಕಂಥ ಮಾಹಿತಿ ಬರ್ತಾ ಇದೆ ಅದರಲ್ಲೂ ಕೂಡ ಕಳೆದ ಕೆಲ ದಿನಗಳಿಂದ ಮಂಡ್ಯಕ್ಕೆ ಮಳೆ ಬಂದಿರಲಿಲ್ಲ ಆದರೆ ಈಗ ಮಂಡ್ಯ ಜಿಲ್ಲೆಯಾದ್ಯಂತ ವ್ಯಾಪಕವಾದ ಮಳೆಯಾಗ್ತಾ ಇದೆ ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ವರುಣಾರ್ಭಟ ಜೋರಾಗಿದೆ ಮಂಡ್ಯದಲ್ಲಿ ನಿನ್ನೆ ಗರಿಷ್ಠ ನೂರಿಪ್ಪತ್ತೊಂಬತ್ತು ಮಿಲಿಮೀಟರ್ ಮಳೆಯಾಗಿದೆ ಅದರಲ್ಲೂ ಶ್ರೀರಂಗಪಟ್ಟಣದ ಬಳಿ ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ನೀರು ನಿಂತಿದೆ ಶ್ರೀರಂಗಪಟ್ಟಣದ ಅಗ್ನಿಶಾಮಕ ದಳದ ಕಚೇರಿ ಎದುರಿನ ರಸ್ತೆಯಲ್ಲಿ ಮೂರು ಅಡಿ ನೀರು ನಿಂತಿದೆ ಅಂತಕ್ಕಂಥ ಮಾಹಿತಿ ದೃಶ್ಯದಲ್ಲಿ ತಾವೀಗ ಅದನ್ನು ಗಮನಿಸ್ತಾ ಇದ್ದೀರಾ ಯಾವ ಪರಿಪ್ರಮಾಣದಲ್ಲಿ ನೀರು ನಿಂತಿದೆ ಎಷ್ಟು ಮಳೆ ಬಂದಿದೆ ಅಂತ ಹಾಗೆಯೇ ಮಂಡ್ಯ ಜಿಲ್ಲೆಗೆ ಬರ್ತಕ್ಕಂಥ ಕೆ ಆರ್ ಎಸ್ಗೆ ಎಂಟುನೂರು ಕ್ಯೂಸೆಕ್ ನೀರು ಒಳಹರಿವು ಇದೆ ಮುಂಗಾರಿನ ಲೆಕ್ಕ ತಗೊಂಡ್ರೆ ಎಂಟುನೂರು ಮಿಲಿ ಎಂಟುನೂರು ಕ್ಯೂಸೆಕ್ ದೊಡ್ಡದಲ್ಲ ಆದರೂ ಒಳಹರಿವು ಶುರುವಾಗಿದೆ ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರ್ತಕ್ಕಂಥದ್ದು ಶ್ರೀರಂಗಪಟ್ಟಣ ಬಳಿ ಮೈಸೂರು ಬೆಂಗಳೂರು ಹೆದ್ದಾರಿ ಹೆದ್ದಾರಿಯಲ್ಲಿ ನೀರು ನಿಂತಿರ್ತಕ್ಕಂಥ ಪರಿಪ್ರಮಾಣ ನೋಡ್ತಾ ಇದ್ದೀರಾ ಅಂದರೆ ಅಲ್ಲಿಗೆ ಬಿರುಸಿನ ಮಳೆಯಾಗಿದೆ ಅಂತಕ್ಕಂಥದ್ದನ್ನು ನಾವು ಅರ್ಥ ಮಾಡ್ಕೋಬಹುದು ಈ ಮಳೆ ಪ್ರಮಾಣವನ್ನು ನೋಡ್ತಾ ಇದ್ರೆ ಮೂರಡಿ ನಾಲ್ಕು ಅಡಿ ನೀರು ನಿಂತಿದೆ ರೋಡ್ನಲ್ಲಿ ಅಂತಂದರೆ ನೂರಿಪ್ಪತ್ತೊಂಬತ್ತು ಮಿಲಿಮೀಟರ್ ಹನ್ನೆರಡು ಪಾಯಿಂಟ್ ಒಂಬತ್ತು ಸೆಂಟಿಮೀಟ್ರ್ ಮಳೆ ಓಕೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರೋಹಿತ್ ಅವರಿಂದ ಪಡ್ಕೊಳ್ಳೋಣ ರೋಹಿತ್ ಈಗ ಮಂಡ್ಯ ಜಿಲ್ಲೆಯ ಯಾವ್ಯಾವ ತಾಲೂಕಿನಲ್ಲಿ ಮಳೆ ವ್ಯಾಪಕವಾಗಿದೆ ಯಾವ ಪರಿಪ್ರಮಾಣದಲ್ಲಿ ಮಳೆ ಬಂದಿದೆ ಅಂತ ಅರವಿಂದ್ ನಿನ್ನೆ ರಾತ್ರಿ ಮಂಡ್ಯದಲ್ಲಿ ಸಾಕಷ್ಟು ಮಳೆ ಆಗಿರುವಂಥದ್ದು ನೂರ ಇಪ್ಪತ್ತೊಂಬತ್ತು ಮಿಲಿಮೀಟರ್ ಮಳೆ ಆಗಿದೆ ಮಂಡ್ಯ ಆ ತಾಲೂಕು ಮದ್ದೂರು ಜೊತೆಗೆ ಶ್ರೀರಂಗಪಟ್ಟಣ ಮತ್ತೆ ಪಾಂಡುಪುರ ಶ್ರೀರಂಗಪಟ್ಟ ಪಾಂಡುಪುರ ಕೆಆರ್ಪೇಟ ವ್ಯಾಪ್ತಿಯಲ್ಲಿ ಸಾಕಷ್ಟು ಮಳೆ ಆಗಿರುವಂತದ್ದು ಇದರಿಂದಾಗಿ ಬೆಂಗಳೂರು ಮೈಸೂರು ಹಳೆ ಹೆದ್ದಾರಿ ಏನಿದೆ ಈ ಶ್ರೀರಂಗಪಟ್ಟಣದಲ್ಲಿ ಅಲ್ಲಿ ಅಗ್ನಿಶಾಮಕದ ಕಚೇರಿಯ ಎದುರು ಏನು ಜಲಾವೃತ ಆಗಿರುವಂತದ್ದು ಯಾಕಂದ್ರೆ ಆ ಇಷ್ಟು ದಿನಗಳ ಕಾಲ ಮಳೆ ಬಿದ್ದಿರಲಿಲ್ಲ ಆ ನಿಟ್ಟಲ್ಲಿ ಒಳ ಚರಂಡಿ ಕಟ್ಕೊಂಡಿದ್ದ ಕಾರಣವಾಗಿ ಅಪಾರ ಪ್ರಮಾಣದಲ್ಲಿ ಮಳೆ ಬೀಳುತ್ತೆ ಆ ನಿಟ್ಟಲ್ಲಿ ಮಳೆ ನೀರು ಸರಾಗವಾಗಿ ಹೋಗೆ ಆಗದ ಕಾರಣವಾಗಿ ರಸ್ತೆಯಲ್ಲೇ ಕೂಡ ಜಲಾವೃತಗೊಂಡಿತ್ತು ಈ ನಿಟ್ಟಿನಲ್ಲಿ ಬೆಳಗ್ಗೆ ಸಾಕಷ್ಟು ಪ್ರಮಾಣದಲ್ಲಿ ವಾಹನ ಸವಾರರು ವಾಹನ ಸಂಚಾರಕ್ಕೆ ಪರದಾಡಿದ್ದಾರೆ ಬಳಿಕವಾಗಿ ಪುರಸಭೆಯ ಒಂದಷ್ಟು ಏನು ಇಲಾಖೆಯ ಅಧಿಕಾರಿಗಳು ಬಂದು ಜೆಸಿಬಿಯ ಮೂಲಕವಾಗಿ ಅಲ್ಲಿ ಕಟ್ಕೊಂಡಿರುವಂತಹ ಕಸವ ಕೂಡ ಕ್ಲೀನ್ ಮಾಡಿ ಆ ನೀರನ್ನ ಸರಾಗವಾಗಿ ಹರಿಯೋದಕ್ಕೆ ಮಾಡಿರುವಂತದ್ದು ಇನ್ನೊಂದು ಕಡೆ ಕೆಆರ್ ಮೂರು ತಿಂಗಳ ಬಳಿಕವಾಗಿ ಒಂದಷ್ಟು ಪ್ರಮಾಣದಲ್ಲಿ ಒಳಹರಿ ಪ್ರಮಾಣದಲ್ಲಿ ಹೆಚ್ಚಳ ಆಗಿದೆ ಎಂಟುನೂರಕ್ಕೂ ಅಧಿಕ ಕ್ಯೂಸೆಕ್ ನೀರು ಇದೀಗ ಹರಿದು ಬರ್ತಾ ಇದೆ ಮುಂದಿನ ದಿನಗಳಲ್ಲಿ ಮಂಡ್ಯದಲ್ಲಿ ಏನ್ ಮಳೆ ಸುರಿದಿದೆ ಅದೇ ರೀತಿಯಾಗಿ ಕಾವೇರಿ ಜಲ ಪ್ರದೇಶದಲ್ಲೂ ಕೂಡ ಉತ್ತಮವಾಗಿ ಮಳೆ ಬೀಳುತ್ತೆ ನಿಟ್ಟಿನಲ್ಲಿ ಕೆಆರ್ಎಸ್ ಎಸ್ ಅಣೆಕಟ್ಟೆ ಈ ಬಾರಿ ಆದಷ್ಟು ಬೇಗ ತುಂಬುತ್ತೆ ನಿಟ್ಟಲ್ಲಿ ಹವಾಮಾನ ಇಲಾಖೆಯ ಅಧಿಕಾರಿಗಳು ಸಹ ಹೇಳುವಂತದ್ದು ಅದೇ ಒಂದು ನಿರೀಕ್ಷೆಯಲ್ಲಿ ಮಂಡ್ಯದ ರೈತರು ಸಹ ಇದ್ದಾರೆ ಅರವಿಂದ್ ಓಕೆ ರೋಹಿತ್ ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗೆ ಧನ್ಯವಾದ ಆದಷ್ಟು ಬೇಗ ಆರ್ ಎಸ್ ಜಾಮ್ ತುಂಬಬೇಕು ಯಾಕೆಂದ್ರೆ ಕಳೆದ ಬಾರಿ ಬರಗಾಲದಿಂದ ವಿಪರೀತ ಕಷ್ಟ ಅನುಭವಿಸಿದ ರೈತರು ಈ ಸರ್ತಿ ಹಾಗೆ ಆಗಬಾರದು ಅಷ್ಟೇ